ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂಥ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಂದಿ ರೈತರಿಗೆ ಕೆಲವೊಂದು ಕಂತಿನ ಹಣ ಇವತ್ತಿನವರಿಗೆ ಬಂದಿಲ್ಲ ಅಂದ್ರೆ ಒಂದು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಿರ್ಬಹುದು ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಒಂದು ಎರರ್ ಯಾಕೆ ಒಂದು ಪೇಮೆಂಟ್ ಸ್ಟೇಟಸ್ ನಲ್ಲಿ ತೋರಿಸುತ್ತೆ ಮತ್ತೆ ಈ ರೀತಿಯಾಗಿ ಬಂದರೆ ಒಂದು ರೈತರಿಗೆ ಹಣ ಬರುತ್ತಾ ಇಲ್ಲ ಮತ್ತೆ ಈ ರೀತಿ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಪಿ ಎಮ್ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಮಾಡ್ಕೊಂಡು ಒಬ್ಬ ರೈತರ ಒಂದು ಪೇಮೆಂಟ್ ಸ್ಟೇಟಸ್ ಇಲ್ಲಿ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ಒಂದು ವೆಬ್ಸೈಟ್ ನಾವು ನೀವು ಓಪನ್ ಮಾಡಿ ಕೇಳಿ ಓಪನ್ ಮಾಡ್ಕಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ಬೆನಿಫಿಷರಿ ಸ್ಟೇಟಸ್ ಅಂತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಬೆನಿಫಿಷರಿ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಬೆನಿಫಿಷರಿ ಸ್ಟೇಟಸನ್ನು ಚೆಕ್ ಮಾಡಬೇಕಂತಂದರೆ ನೀವು ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಅಥವಾ ಅಕೌಂಟ್ ನಂಬರು ಅಥವಾ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಗೆಟ್ ಡಾಟಾ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಗೆಟ್ ಡಾಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಸ್ಟೇಟಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ ಅಂದರೆ ಪೇಮೆಂಟ್ ಸ್ಟೇಟಸ್ ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಪೇಮೆಂಟ್ ಸ್ಟೇಟಸ್ನಲ್ಲಿ ಏನಪ್ಪ ಅಂತಂದರೆ ಸ್ಟಾಪ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ಕಾಣುತ್ತೆ ಅಂದರೆ ಭಾಳಷ್ಟು ಮಂದಿ ರೈತರ ಒಂದು ಕೆಲವೊಂದು ಕಂತುಗಳಲ್ಲಿ ಈ ರೀತಿಯ ಒಂದು ರೀಸನ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಈ ರೀತಿಯ ಒಂದು ರೀಸನ್ ಯಾಕೆ ಬರುತ್ತೆ ಈ ರೀತಿ ಬಂತಪ್ಪ ಅಂತಂದರೆ ರೈತರಿಗೆ ಒಂದು ಹಣ ಬರುತ್ತೆ ಇಲ್ಲ ಅನ್ನೋದು ಭಾಳಷ್ಟು ಟೆನ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಮೊದಲಿಗೆ ಈ ಒಂದು ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂದರೆ ಏನಂತ ನಾವು ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ನೀವು ಏನು ರೈತರು ಒಂದು ಪಿ ಎಮ್ ಕಿಸನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಆ ಒಂದು ಸಲ್ಲಿಸಿದಂಥ ಅರ್ಜಿ ಏನಾಗಿರುತ್ತೆ ಮೊದಲು ಡಿಸ್ಟಿಕ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗುತ್ತೆ ಡಿಸ್ಟಿಕ್ ಲೆ ಲೆವೆಲಲ್ಲಿ ವೆರಿಫಿಕೇಷನ್ ಆದ ನಂತರ ಏನು ಮಾಡ್ತಾರೆ ಡಿಸ್ಟಿಕ್ನವರು ಸ್ಟೇಟ್ ಲೆವೆಲ್ಗೆ ವೆರಿಫಿಕೇಷನ್ಗೆ ಅಂತ ಕಳಿಸ್ತಾರೆ ಅಲ್ಲಿ ಒಂದು ಸ್ಟೇಟ್ ಲೆವೆಲ್ನಲ್ಲಿ ವೆರಿಫಿಕೇಶನ್ ಮಾಡೋದಂಥ ಮಾಡುವಂಥ ಒಂದು ಸಂದರ್ಭದಲ್ಲಿ ಅಂದರೆ ಸ್ಟೇಟ್ ಲೆವೆಲ್ನಲ್ಲಿ ಏನು ಮಾಡ್ತಾರೆ ಒಂದು ರೈತರ ಒಂದು ಬ್ಯಾಕ್ಗ್ರೌಂಡ್ನ ಮಾಡ್ತಾರೆ ಮಾಡ್ತಾರಂತಲೇ ಹೇಳ್ಬೋದು ಅಂದರೆ ಅವರು ಕೊಟ್ಟಂಥ ಮಾಹಿತಿ ಇದೆಯಲ್ಲ ಅಂದರೆ ಅಕೌಂಟ್ ನಂಬರ್ ಆಗಿರ್ಬೋದು ಐ ಎಫ್ ಎಸ್ ಸಿ ಕೋಡ್ ನಂಬರ್ ಆಗಿರ್ಬೋದು ಅಥವಾ ಅವರು ಕೊಟ್ಟಂಥ ಒಂದು ಅಕೌಂಟ್ ನಂಬರಿಗೆ ಏನು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅಥವಾ ಏನಾದರೂ ಮ್ಯಾಚ್ ಬರ್ತಾ ಇದೆಯಾ ಈ ರೀತಿಯಾಗಿ ಈ ಒಂದು ರೈತರ ಎಲ್ಲ ಒಂದು ವೆರಿಫಿಕೇಷನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ರೈತರು ಕೊಟ್ಟಂಥ ಒಂದು ಮಾಹಿತಿಯಲ್ಲಿ ಯಾವುದಾದ್ರೂ ಒಂದು ರಾಂಗ್ ಆಗಿತ್ತಪ್ಪ ಅಂತಂದರೆ ಐ ಎಫ್ ಎಸ್ ಸಿ ಕೋಡ್ ಆಗಿರ್ಬೋದು ಅಥವಾ ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಆಗಿಲ್ಲ ಅಂತಂದ್ರೂ ಕೂಡ ಈ ರೀತಿಯಾಗಿ ಈ ಮೂರು ಒಂದು ತಪ್ಪುಗಳು ಮಾಡೋದ್ರಿಂದ ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ಬರೋ ಚಾನ್ಸಸ್ ಬಹಳಷ್ಟು ಇದೆ ಅಂತಾನೆ ಹೇಳ್ಬಹುದು ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಒಂದು ರೈತರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿದಾಗ ಅಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಆ ರೂಲ್ಸ್ಗಳು ಏನಾದರೂ ರೈತರು ಮಾಡಿದರೆ ಅಂತ ಒಂದು ಸಂದರ್ಭದಲ್ಲಿ ಅಂದ್ರೆ ಏನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರೆ ಅಂದ್ರೆ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ತಮ್ಮ ಒಂದು ಅಕೌಂಟ್ ಬದಲಿ ಬೇರೆ ಯಾರ್ದಾದ್ರೂ ಅಕೌಂಟ್ ಕೊಟ್ಟಿದ್ರೆ ತಮ್ಮ ಮನೆಯಲ್ಲಿ ಬೇರೆ ಯಾರ್ದು ಅಕೌಂಟ್ ಕೊಟ್ಟಿದ್ರೆ ಮಿಸ್ ಮ್ಯಾಚ್ ಆಗೋಂಥ ಒಂದು ಸಂದರ್ಭ ಇರುತ್ತೆ ಮತ್ತು ಭಾಳಷ್ಟು ಮಂದಿ ರೈತರು ಒಂದು ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡ್ಸಿರೋದಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ರೀಸನ್ ತೋರಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಇತರೆ ಕೆಲವೊಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳು ಏನಿದ್ದಾವೆ ಅಂದರೆ ಅಂದ್ರೆ ಇಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಮಾತ್ರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ವೇಳೆ ಬೇರೆ ಒಂದು ಅದೇ ಕುಟುಂಬದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅವಾಗ ಏನಾಗುತ್ತೆ ಇನ್ನೊಬ್ಬರು ಅದೇ ಕುಟುಂಬದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅವಾಗ ಕೂಡ ಈ ರೀತಿಯಾಗಿ ಒಂದು ರೀಸನ್ ತೋರಿಸುತ್ತೆ ಅಂದರೆ ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸೋ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ರೈತರು ನೀಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ರೀಸನ್ನು ತಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇದಕ್ಕೆ ಏನು ಪರಿಹಾರ ಇಲ್ಲವಾ ಅಂತ ಕೇಳ್ಬೋದು ನೀವು ಅಂದರೆ ರೈತರಿಗೆ ಒಂದು ಇದಕ್ಕೆ ಪರಿಹಾರ ಇದೆ ಏನಪ್ಪ ಅಂತಂದರೆ ಇವರು ರೈತರು ಎಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಆ ಒಂದು ಅರ್ಜಿ ಸಲ್ಲಿಸಿದಂಥ ಸೆಂಟರ್ ಗೆ ಹೋಗ್ಬೇಕಾಗತ್ತೆ ಅಥವಾ ಒಂದು ವೇಳೆ ಇವರೇ ಸೆಲ್ಫ್ ರಿಜಿಸ್ಟ್ರೇಷನ್ನ ನ ಮಾಡಿಕೊಂಡಿದ್ರೆ ತಮ್ಮ ಹತ್ತಿರದಲ್ಲಿರುವಂಥ ಒಂದು ಕೃಷಿ ಸಹಾಯ ಸಹಾಯ ಕೇಂದ್ರ ಅಂತ ಒಂದು ಇರುತ್ತೆ ಅಥವಾ ತಮ್ಮ ಒಂದು ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಕೃಷಿ ವಿಭಾಗ ಅಂತ ಇರುತ್ತೆ ಅಲ್ಲಿ ಹೋಗಿ ನಾವು ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಈ ರೀತಿಯಾಗಿ ನಮಗೆ ಸ್ಟಾಪ್ಡ್ ಬೈ ಸ್ಟೇಟ್ ಆ್ಯಂಡ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿದರೆ ನಿಮಗೆ ನೀವು ಎಲ್ಲಿ ಏನು ತಪ್ಪು ಮಾಡಿದರೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಮತ್ತು ಈ ತಪ್ಪನ್ನು ಸರಿಪಡಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಆ ರೀತಿಯಾಗಿ ನೀವು ಮಾಡೋದ್ರ ಮುಖಾಂತರ ಈ ರೀತಿಯ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಹಾಗೂ ನಿಮಗೆ ಪೆಂಡಿಂಗ್ ಇರುವಂಥ ಒಂದು ಪೇಮೆಂಟ್ ಏನಿದೆ ಮುಂದಿನ ದಿನಗಳಲ್ಲಿ ಒಂದು ರೈತರ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತಂತಲೇ ಹೇಳ್ಬೋದು